ವಿಧಾನ ಪರಿಷತ್ ಚುನಾವಣೆಗೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ಕಾಂಗ್ರೆಸ್ ನಿಂದ ಭೀಮಣ್ಣ ನಾಯಕ್ ಕಣದಲ್ಲಿದ್ದರೆ ಬಿಜೆಪಿ ಇಂದ ಗಣಪತಿ ಉಳುವೇಕರ್ ಅಖಾಡದಲ್ಲಿದ್ದಾರೆ ನಾಮಪತ್ರ ಸಲ್ಲಿಕೆ ಬಳಿಕ ಉಭಯ ಪಕ್ಷಗಳು ಗೆಲುವು ನಮ್ಮದೇ ಅಂತ ಘೋಷಿಸಿಕೊಂಡಿದೆ ಬಿಜೆಪಿ ಅಂತೂ ಈ ಚುನಾವಣೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ಚುನಾವಣೆಯಾಗಿದ್ದು ವ್ಯಕ್ತಿಗತವಾದದ್ದಲ್ಲ ಉಳುವೇಕರ್ ಗೆಲ್ಲೋದಂತೂ ಸತ್ಯ ಅಂತ ವಿರೋಧ ಪಕ್ಷವನ್ನ ಟೀಕಿಸದೆ ಸೈಲೆಂಟ್ ಆಗಿ ತಮ್ಮ ಗೆಲುವಿನ ಬಾವುಟದತ್ತ ಗುರಿಯಿರಿಸಿದೆ ನನ್ನನ್ನು ಇವತ್ತು ನಮ್ಮ ಬಿಜೆಪಿ ಪಾರ್ಟಿ ನನ್ನನ್ನು ಇವತ್ತು ವಿಧಾನ ಪರಿಷತ್ ಅಭ್ಯರ್ಥಿಯಾಗಿ ನನ್ನನ್ನು ಘೋಷಣೆ ಮಾಡಿದಕ್ಕೆ ನಾನು ನಮ್ಮ ಪಕ್ಷಕ್ಕೂ ನಮ್ಮ ಸರ್ಕಾರಕ್ಕೂ ನಾನು ಮೊದಲನೇದಾಗಿ ಅಭಿನಂದನೆ ಮತ್ತು ಧನ್ಯವಾದ ಸಲ್ಲಿಸುತ್ತೇನೆ ಯಾಕಂದ್ರೆ ನನಗೂ ಕೂಡ ಹಿಂದೆ ಕೂಡ ನಾನು ವಿಧಾನ ಪರಿಷತ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದೆ ಆಗ ನಮ್ಮ ಸರ್ಕಾರ ಇಲ್ಲದಿದ್ದಾಗ ಕೂಡ ನಾನು 1050 ಓಟು ತಕೊಂಡು ನಾನು ಸೋಲನ್ನು ಒಪ್ಪಿಕೊಂಡಿದ್ದೆ ಮತ್ತು ಇವತ್ತಿನ ಈ ಇತಿಹಾಸದಲ್ಲೇ ನಮ್ಮ ಉತ್ತರ ಕನ್ನಡ ಜಿಲ್ಲಾ ವಿಧಾನ ಪರಿಷತ್ ಏನು ಕಾಂಗ್ರೆಸ್ ಮೂಲತ ಆಗಿತ್ತು ಇವತ್ತು ಅದು ಕಿತ್ತಿ ಯಶವಂತ ನಾವು ಮಾಡೇ ಮಾಡ್ತೇವೆ ಮತ್ತು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಎಂಎಲ್ಸಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮಂತ್ರಿಗಳು ಎಂಎಲ್ಎಗಳು ಹಾಗೂ ಮೂಲ ಈ ಗ್ರಾಮ ಪಂಚಾಯತ್ ತಾಲೂಕಾ ಪಂಚಾಯತ್ ಹಾಗೂ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿಯ ಎಲ್ಲ ಸದಸ್ಯರನ್ನು ಗಣಪತಿ ಉಳುವೇಕರನ್ನು ಮುಂದೆ ಮತ ಹಾಕಿ ಎಂಎಲ್ಸಿ ಮಾಡ್ತಾರೆ ಅಂತ ನನಗೆ ಆತ್ಮವಿಶ್ವಾಸ ಇದೆ ಮತ್ತು ಮುಂದಿನ ದಿವಸದಲ್ಲಿ ಗಣಪತಿ ಉಳುವೇಕರ್ ಉತ್ತರ ಕನ್ನಡ ಜಿಲ್ಲೆಯ ಹೆಚ್ಚಿನ ಮತ ತಕೊಂಡು ಎಂಎಲ್ಸಿ ಆಗುವಂತ ಘೋಷಣೆ ಆಗ್ತದಂತ ಹೇಳ್ತಾ ಜಿಲ್ಲೆಯ ಅಭಿವೃದ್ಧಿಗೆ ನಾನು ನಂದಿ ಆಡ್ತೇನೆ ಅಂತ ಹೇಳ್ತಾ ನಂದೇಡು ಕಾಂಗ್ರೆಸ್ ಮುಖಂಡರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಪಂಚಾಯತ್ ವ್ಯವಸ್ಥೆಯಲ್ಲಿ ವಿಶ್ವಾಸವಿಲ್ಲದ ಬಿಜೆಪಿಗರಿಗೆ ಮತ ಕೇಳುವ ಅಧಿಕಾರವಿಲ್ಲ ಪಂಚಾಯತ್ ವ್ಯವಸ್ಥೆಯಲ್ಲಿ ವಿಶ್ವಾಸವಿಟ್ಟಿದ್ದು ಕೇವಲ ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಮಾಜಿ ಸಚಿವ ಆರ್ವಿ ದೇಶಪಾಂಡೆ ವಾಗ್ದಾಳಿ ನಡೆಸಿದರೆ ಇದಕ್ಕೆ ದನಿಗೂಡಿಸಿದ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಬಿಜೆಪಿಯವರು ಮುಳುಗಿದ್ದರಿಂದ ಇತರರು ಮುಳುಗಿರುವುದಾಗಿ ಅಂದುಕೊಂಡಿದ್ದಾರೆ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳಿದ ಮೋದಿ ಅಸೆಂಬ್ಲಿ ಸೀಟುಗಳನ್ನೇ ಕಳೆದುಕೊಂಡಿದ್ದಾರೆ ಬಿಜೆಪಿಯ ಹಡಗು ಮುಳುಗ್ತಾ ಇದೆ ಯಡಿಯೂರಪ್ಪರನ್ನ ಯಾಕೆ ಸ್ಥಾನದಿಂದ ಉಚ್ಚಾಟನೆ ಮಾಡಿದ್ರು ಅಂತ ಅವರೇ ಉತ್ತರಿಸಬೇಕು ಅಂತ ಟೀಕಿಸಿದ್ದಾರೆ ಇನ್ನು ಮಾಜಿ ಶಾಸಕ ಮಧು ಬಂಗಾರಪ್ಪ ಕೂಡ ಮಾತನಾಡಿ ದೇಶದ ಪ್ರಧಾನಿಯನ್ನ ಮೊದಲು ಜನರು ದೇವರಂತೆ ನೋಡ್ತಾ ಇದ್ರು ಆದರೆ ದೇವರು ಈಗ ಕ್ಷಮೆ ಕೇಳುವಂತಹ ವ್ಯವಸ್ಥೆಯನ್ನ ಅವರೇ ಸೃಷ್ಟಿಸಿಕೊಂಡಿದ್ದಾರೆ ಬಿಜೆಪಿಯವರು ಬಹಳ ನಿಷ್ಠಾವಂತ ಕಾರ್ಯಕರ್ತರು ಹೀಗಾಗಿ ಬಿಜೆಪಿಯವರು ಬಹಳ ನಿಷ್ಠೆಯಿಂದಲೇ ಕಮಿಷನ್ ಹೊಡಿತಾರೆ ಅಂತ ಆರೋಪಿಸಿದರು ಪಂಚಾಯತ್ ವ್ಯವಸ್ಥೆಯಲ್ಲಿ ವಿಶ್ವಾಸ ಇದ್ದದ್ದು ಕೇವಲ ಕಾಂಗ್ರೆಸ್ ಪಕ್ಷ ಬಿಜೆಪಿ ಆಗಲಿ ಮತ್ತು ಬಹುತೇಕ ಕೆಲವು ಪಕ್ಷಗಳು ಇವತ್ತು ರಾಷ್ಟ್ರಮಟ್ಟದಲ್ಲಿ ಅಥವಾ ರಾಜಕಾರಣದಲ್ಲಿ ಬೇರೆ ಕೆಲಸ ಮಾಡ್ತಾರೆ ಅವ್ರಿಗಿದ್ರು ವಿಶ್ವಾಸ ಇಲ್ಲ ಯುವಶಕ್ತಿ ಮೇಲೆ ವಿಶ್ವಾಸ ಇಟ್ಟು 18 ವರ್ಷದ ಯುವಕರಿಗೆ ಮತದಾನದ ಹಕ್ಕು ಮತ ಹಾಕುವ ಹಕ್ಕು ಕೊಟ್ಟಿದ್ದು ದಿವಂಗತ ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯವರು ಹಾಗಾಗಿ ನನ್ನ ದೃಷ್ಟಿಯಿಂದ ಬಿಜೆಪಿ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ಈ ಚುನಾವಣೆಯಲ್ಲಿ ಮತ ಕೇಳುವ ಅಧಿಕಾರ ಇಲ್ಲ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ಈ ಸಂಸ್ಥೆ ಈ ಒಂದು ಪ್ರಗತಿಪರ ವಿಚಾರಧಾರಣೆ ಪಂಚಾಯತ್ ವ್ಯವಸ್ಥೆ ಅಧಿಕಾರದ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಅವ್ರಿಗೆ ವಿಶ್ವಾಸ ಇಲ್ಲ ನಾವು ಹೇಳಿ ಇವತ್ತು ಕಳೆದ ಸರಣ 2 ವರ್ಷಕ್ಕಿಂತ ಹೆಚ್ಚಾಯಿತು ಇವತ್ತು ಬಿಜೆಪಿ ಸರ್ಕಾರ ಕನ್ನಡದಲ್ಲಿ ಅದೇ ಈ ವ್ಯವಸ್ಥೆ ಪ್ರಬಲಗೊಳ್ಳೋದಕ್ಕೆ ಏನು ಮಾಡಿದ್ದಾರೆ ಚುನಾವಣೆ ಮಾಡಿಲ್ಲ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಇವತ್ತು ಅವರು ಬದ್ಧರಲ್ಲ ಚುನಾವಣೆಗೆ ಅನಾವಶ್ಯಕವಾಗಿ ಹೊಸ ಒಂದು ಕಮಿಷನ್ ಮಾಡಬೇಕು ಮೀಸಲಾತಿ ಮಾಡಿದ್ದು ಸರಿ ಇಲ್ಲ ಇಲೆಕ್ಷನ್ ಕಮಿಷನ್ ಮಾಡಿದ್ದು ಅದನ್ನು ಕಾಂಗ್ರೆಸ್ ಪಕ್ಷ ಮಾಡಿದ್ದಲ್ಲ ಯಾರ್ದಲ್ಲ ರಾಜ್ಯ ಚುನಾವಣಾ ಕಮಿಷನ್ ಮಾಡಿದ್ದು ಅಂತೇಳಿ ಮೆಜಾರಿಟಿ ಬಲದ ಮೇಲೆ ನಾವು ಎಷ್ಟೋ ವಿರೋಧ ಮಾಡಿದ್ರು ಸಹ ಇವತ್ತು ಚುನಾವಣೆ ಇಲ್ಲ ಅಂದರೆ ಅವ್ರು ವಿಶ್ವಾಸ ಇಲ್ಲ ಜಿಲ್ಲಾ ಪಂಚಾಯತ್ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ಎಲ್ಲ ಸೀಟ್ಗಳು ಗೆಲ್ಲಿಕ್ಕೆ ಕ್ಯಾಂಡಿಡೇಟ್ ನಿಂದಿಸ್ತೇವೆ ಅದು ವ್ಯವಹಾರಿಕವಾಗಿ ಮಾತಾಡಬೇಕಾದ್ರೆ 25 ದಿನ ಎಲ್ಲ 25 ಕ್ಯಾಂಡಿಡೇಟ್ ಬರ್ತಾವೆ ಅಂತ ಹೇಳಿದ್ರೆ ನೀವು ಅದ್ರ ಮೇಲೆ ಹಾಸ್ಯಾಸ್ಪದಿಂದ ಹೇಳಿದ್ರು ಅಂತ ಹೇಳ್ಬೋದು ಹಾಗಾಗಿ ನಮ್ಮ ವಿಶ್ವಾಸದೇ ಈ ವ್ಯವಸ್ಥೆಯಲ್ಲಿ ನಮ್ಮ ವಿಶ್ವಾಸದ ಮೂಲಕ ಉತ್ತರ ಕನ್ನಡದಲ್ಲಿ ಗೆಲ್ತೇವೆ ಅದರಲ್ಲಿ ಯಾವುದೂ ಸಂದೇಹ ಸಂಶಯ ಇಲ್ಲ ಅದು ಬೇರೆ ಜಿಲ್ಲೆಯಲ್ಲಿ ಸಹ ಬಹುತೇಕ ಸೀಟ್ಗಳು ಯಾಕಂದರೆ ಮತದಾರದ ಆಯ್ಕೆ ಏನಾಗಿದೆ ಅಂದರೆ ಈ ಜಿಲ್ಲೆಯಲ್ಲಿ ಆ ಪ್ರಕಾರ ಎಲ್ಲರಿಗೂ ವಿಶ್ವಾಸದಲ್ಲಿ ತಗೊಂಡು ಆಯ್ಕೆ ಮಾಡಿದರೆ ಅದೇ ಪ್ರಕಾರ ಎಲ್ಲ ಕಡೆ
ಎಲ್ಲಾ ಮುಖಂಡಿಗೆ ಯಾರಿಗೆ ಸಮಾಲೋಚನೆ ಮಾಡಬೇಕು ಅಂತ ಭರವಸೆ ಮಾಡಿ ಹೈ ಕಮಾಂಡ್ ಮತ್ತು ಕೆಪಿಸಿ ಅಧ್ಯಕ್ಷರು ಸಿಎಂಪಿ ಲೀಡರ್ರು ನಿರ್ಣಯ ಮಾಡಿದ್ದಾರೆ ಸೋನಿಯಾ ಗಾಂಧಿಯವರ ರಾಹುಲ್ ಗಾಂಧಿಯವರ ಸಹಕಾರ ಮತ್ತು ಮಾರ್ಗದರ್ಶನದಲ್ಲಿ ಹಾಗಾಗಿ ನಾವು ಡೆಫಿನೆಟ್ಲಿ ಬಹುತೇಕ ಸೀಟ್ಗಳು ಗೆಲ್ತೇವದಲ್ಲಿ ಯಾವುದೂ ಸಂದೇಹ ಸಂಶಯ ಇಲ್ಲ ಈಗ ಅವರು ಮುಳುಗೋಗ್ಬಿಟ್ಟಿದ್ದಾರೆ ಅವರು ಮುಳುಗಿದ್ದಾರೆ ಅಂತ ಹೇಳಿ ಬೇರೆಯವರು ಮುಳುಗಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳಿದಂಥ ನರೇಂದ್ರ ಮೋದಿಯವರು ಹಿಮಾಚಲ ಪ್ರದೇಶದಲ್ಲಿ 4 ಸೀಟು 1 ಸೀಟು ಪಾರ್ಲಿಮೆಂಟ್ ಸೀಟು 3 ಅಸೆಂಬ್ಲಿ ಸೀಟು ಸಂಪೂರ್ಣವಾಗಿ ಸೋತಿದ್ದಾರೆ ರಾಜಸ್ಥಾನದಲ್ಲಿ ಇದ್ದಂಥ 1 ಸೀಟು ಅದನ್ನು ಕಳ್ಕೊಂಡಿದ್ದಾರೆ 40 ವರ್ಷದಿಂದ ಮಧ್ಯಪ್ರದೇಶದಲ್ಲಿ ಇದ್ದಂಥ ಅಸೆಂಬ್ಲಿ ಸೀಟನ್ನು ಕಳ್ಕೊಂಡಿದ್ದಾರೆ ಆದ್ದರಿಂದ ಅಡುಗು ಯಾವಾಗ ಅಡುಗು ಅವ್ರ ಅಡುಗು ಮುಳುಗ್ತಾ ಇದೆ ಯಡಿಯೂರಪ್ಪನವ್ರು ಉತ್ತರ ಕೊಡಬೇಕಾಗಿರೋದು ಅವರನ್ನು ಯಾಕೆ ತೆಗೆದರು ಅಂಥೇಳಿ ಭ್ರಷ್ಟಾಚಾರದ ಆರೋಪದ ಮೇಲೆ ತೆಗೆದ್ರ ಅವ್ರ ಮೇಲೆ ರೈಡ್ಗಳು ಯಾಕೆ ಆಗ್ತಾ ಇದೆ ಇದನ್ನು ಉತ್ತರ ಕೊಡಬೇಕೇ ವಿನಃ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅವ್ರು ಏನು ಮಾತಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ ಯಾಕಂದರೆ ದೇಶಪಾಂಡೆ ಅವರು ಹೇಳಿದಾಗೆ ಈ ಚುನಾವಣೆಯಲ್ಲಿ ಹಣದ ಬಲ ಸರ್ಕಾರಿ ಬಲ ಮತ್ತು ಹೆಂಡದ ಬಲ ಎಲ್ಲ ಉಪಯೋಗ ಮಾಡ್ತಾರೆ ಅಡ್ಡದಾರಿಗಳು ಇಡ್ತಾರೆ ಜನಸಾಮಾನ್ಯರು ಅವ್ರ ಹತ್ರ ದುಡ್ಡು ತಗೊಂಡು ಕಾಂಗ್ರೆಸ್ ಕೊಡ್ತಾರೆ ಅಂತ ನಮಗೆಲ್ಲರೂ ಸಹ ನಂಬಿಕೆ ಇದೆ ಈಗಾಗಲೇ ಹಾನಗಲ್ಲಲ್ಲಿ ಚುನಾವಣೆಯಲ್ಲಿ ಜನ ತೋರಿಸ್ಕೊಟ್ಟಿದ್ದಾರೆ ಈಗ ವೈಯಕ್ತಿಕವಾಗಿರ್ತಕ್ಕಂಥ ವ್ಯಕ್ತಿಗಳ ಅಭಿಪ್ರಾಯಗಳು ಬೇರೆ ಬೇರೆ ಇರುತ್ತೆ ಆದರೆ ಪಕ್ಷದ ಅಭಿಪ್ರಾಯ ಪಕ್ಷದ ಕಾರ್ಯಕ್ರಮಗಳು ಭಾಳ ಮುಖ್ಯ ಈ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು ಪ್ರತಿಯೊಬ್ಬರಿಗೂ ಸಹ ಅವ್ರ ಅನಿಸಿಕೆಗಳನ್ನ ಹೇಳ್ತಕ್ಕಂಥ ಅವ್ರಿಗೆ ಸ್ವಾತಂತ್ರ್ಯ ಇದೆ ಅವ್ರು ಹೇಳ್ಬೋದು ಎಸ್ ವಿ ಅಂತ ಈಗ ಬಿ ಜೆ ಪಿ ಆಫೀಸಲ್ಲಿ ಕ್ಯೂ ನಿಂತ್ಬಿಟ್ಟಿದ್ದಾರೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯವರು ನಮಗೂ ಸಹ ಸ್ವತಂತ್ರ ಏನು ಪಿಂಚಣಿ ಬರುತ್ತೆ ನೋಡಿ ಸ್ವಾತಂತ್ರ್ಯೋತ್ಸವ ಮಾಸಾಶನ ಕೊಡಿ ಅಂತೇಳಿ ಕ್ಯೂ ನಿಂತಿದ್ದಾರೆ ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಕೇಳಿ ಅವರು ನನಗನ್ಸುತ್ತೆ ಬಿ ಜೆ ಪಿ ಅವರಿಗೆ ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ನಿಜವಾಗಲೂ ಇವತ್ತು ಮತ ಕೇಳ್ತಕ್ಕಂಥ ಹಕ್ಕನ್ನು ಕಳ್ಕೊಂಡಿದ್ದಾರೆ ದೇಶದ ಪ್ರಧಾನಿಯವರು ಈಗ ಹರಿಪ್ರಸಾದ್ ಅವರು ಹೇಳ್ತಾ ಇದ್ರು ದೇಶದ ಪ್ರಧಾನಿಗಳಂತ ಹೇಳಿದರೆ ದೇವ್ರ ಥರ ನೋಡ್ತಾ ಇದ್ರು ಇವತ್ತು ದೇವ್ರು ಎಲ್ಲಿವರೆಗೂ ಬಂದಿದ್ದಾರೆ ಕ್ಷಮೆ ಕೇಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವರೇ ಸೃಷ್ಟಿ ಮಾಡಿಕೊಂಡಿದ್ದಾರೆ ಅನ್ನದಾತರನ್ನ ಯಾವ ರೀತಿ ಇಟ್ಟಿದ್ದಾರೆ ಅನ್ನದಾತರನ್ನ ಅವರನ್ನು ಎಲ್ಲಿ ಇಟ್ಟಿದ್ದಾರೆ ಅಂತೇಳಿ ಇವತ್ತಾಗಲೇ ಗೊತ್ತಾಗಿದೆ ಇವತ್ತು ಅದಕ್ಕೆ ನನಗನ್ಸುತ್ತೆ ಜನರು ಸ್ವಾಭಾವಿಕವಾಗಿ ಕಾಂಗ್ರೆಸ್ ಪಕ್ಷದ ಒಂದು ವಿಶ್ವಾಸವನ್ನು ಮತ್ತೆ ಈ ಜಿಲ್ಲೆಯಲ್ಲಿ ಮತ್ತು ಈ ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥದ್ದಿದೆ ಬಿ ಜೆ ಪಿಯವರು ವಿಶ್ವಾಸವನ್ನು ಕಳ್ಕೊಳ್ತಾ ಇದ್ದಾರೆ ದಿನ ದಿನ ಕಳ್ಕೊಳ್ತಾರೆ ಅಂತಕ್ಕಂಥದ್ದು ಈಗ ತಾನೇ ಹೇಳ್ತಾ ಇದ್ರು ಕಾಂಟ್ರಾಕ್ಟರ್ಸ್ ಎಲ್ಲ ಯಾವ ರೀತಿ ಚರ್ಚೆ ಆಗ್ತಾ ಇದೆ ರಾಜ್ಯಮಟ್ಟದಲ್ಲಿ ಅಂತ ಭಾಳ ನಿಷ್ಠೆಯಿಂದ ಕಮಿಷನ್ ಹೊಡಿತಾರೆ ಬಿ ಜೆ ಪಿಯವರು ಭಾಳ ನಿಷ್ಠಾವಂತ ಕಾರ್ಯಕರ್ತರಲ್ಲ ಅವರು ನಿಷ್ಠೆಯಿಂದ ಕಮಿಷನ್ ಹೊಡಿತಾರೆ ಅವರು ಹೆಚ್ಚು ಪಾಲು ಅದು ನಡೀತಾ ಇದೆ ರಾಜ್ಯಮಟ್ಟದಲ್ಲಿ ನನಗನ್ಸುತ್ತೆ ಈ ಚುನಾವಣೆಯಲ್ಲಿ ಒಳ್ಳೆಯ ಉತ್ತರವನ್ನು 15 ಚುನಾವಣೆಯಲ್ಲಿ ಮಾಡ್ತಾರೆ ಭೀಮಣ್ಣ ಅವ್ರನ್ನ ಗೆಲ್ಲಿಸ್ಕೊಡ್ತಾರೆ ಈಗ ಸದ್ಯಕ್ಕೆ ಅವರು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ಅವರು ಜೆ ಡಿ ಎಸ್ ಪಕ್ಷವನ್ನು ಬಿಡೋದು ಅನಿವಾರ್ಯ ಅಂತೇಳಿ ಹೇಳ್ಕೊಂಡಿದ್ದಾರೆ ಆದರೆ ನಾನು ಆಗಲೇ ಆನಂದ ಅಸ್ನೋಟ್ಕರ್ ಅವರಿಗೂ ಕೂಡ ಭೀಮಣ್ಣವರು ನಿಲ್ತಾರೆ ದಯವಿಟ್ಟು ನಿಮ್ಮ ಸಹಕಾರ ಬೇಕು ಅಂತ ಹೇಳಿ ಹೇಳಿದ್ದೀನಿ ರಾಜಕೀಯ ತೀರ್ಮಾನದ ಬಗ್ಗೆ ನಾನು ಅವ್ರ ಜೊತೆಗೆ ವೈಯಕ್ತಿಕವಾಗಿ ನಾನು ಯಾವುದೇ ಥರದ ತೀರ್ಮಾನವನ್ನು ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಮಾಡೋಣ ಅದನ್ನು ಅವರು ಯಾವ ರೀತಿ ಅವ್ರ ಏನು ಯೋಚನೆ ಇದೆ ನನಗೆ ಗೊತ್ತಿಲ್ಲ ನಾನು ವೈಯಕ್ತಿಕವಾಗಿ ಬಟ್ ಅವರು ನನ್ನ ಸ್ನೇಹಿತರು ಕೂಡ ನಾನು ಅವ್ರಿಗೆ ಆಗಲೇ ಅದನ್ನು ಮಾತಾಡಿದ್ದೀನಿ ಅವರು ಯಾಕೆ ಅವ್ರನ್ನ ತೆಗೆದ್ರು ಅಂತೇಳಿ ಅದು ಉತ್ತರ ಕೊಡಲಿ ಆಮೇಲೆ ಇದನ್ನು ಉತ್ತರ ಕೊಡ್ತೀನಿ ಯಡಿಯೂರಪ್ಪ ಅವ್ರನ್ನ ಯಾಕೆ ತೆಗೆದ್ರು ಅಂತೇಳಿ ಅವ್ರು ಉತ್ತರ ಕೊಡಲಿ ಆಮೇಲೆ 25 ವರ್ಷದ ಬರೋಣ ಇದು ಆಗೋಗಿರೋ ತಾನೇ ಅದಕ್ಕೆ ರಿಸಲ್ಟ್ ಇದೆ ತಾನೆ ಅದನ್ನು ಕೇಳೋಣ ನಾವು ಅದನ್ನು ಕೇಳಬೇಕು ಹೊರತು ಇದನ್ನು ತೊಗೊಂಡು ಏನು ಮಾಡೋಣ ಭವಿಷ್ಯ ಯಾರು ನುಡಿಯೋದು ಬೇಡ ಅದು ಜನರು ನುಡಿತಾರೆ ಅವರನ್ನು ಯಾಕೆ ತೆಗೆದ್ರು ಅಂತೇಳಿ ಬಿ ಜೆ ಪಿ ಅವ್ರು ಹೇಳಿದ್ರು ಒಟ್ಟಿನಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸ್ಥಾನವನ್ನು ಈವರೆಗೂ ತನ್ನ ಪಾಲಿಗೆ ಎಳೆದುಕೊಳ್ತಾ ಇದ್ದ ಕಾಂಗ್ರೆಸ್ಗೆ ಈ ಬಾರಿ ಮತ್ತೆ ತನ್ನ ಸ್ಥಾನ ಉಳಿಸಿಕೊಳ್ಳುವುದು ಪ್ರತಿಷ್ಠೆಯ ವಿಚಾರವಾಗಿದೆ ಆದರೆ ಬಿಜೆಪಿ ಮಾತ್ರ ಈ ಬಾರಿ ಗೆಲ್ಲಲೇಬೇಕೆಂಬ ಹಠದೊಂದಿಗೆ ಶತಾಯಗತಾಯ ಪ್ರಯತ್ನ ಮುಂದುವರೆಸಿದೆ ಈ ಕಾರಣದಿಂದ ಗುರು ಶಿಷ್ಯರಾದ ಆರ್ ವಿ ದೇಶಪಾಂಡೆ ಹಾಗೂ ಶಿವರಾಮ್ ಹೆಬ್ಬಾರ್ ಅವರು ನೇರವಾಗಿ ಕಣಕ್ಕಿಳಿದಿದ್ದು ಗೆಲುವಿನ ಮಾಲೆ ಯಾರ ಕೊಳ್ಳಿಗೆ ಬೀಳುತ್ತೆ ಅನ್ನೋದನ್ನು ಕಾದು ನೋಡಬೇಕಷ್ಟೇ ಭರತರಾಜ್ ಕಲ್ಲಡ್ಕ ಜೊತೆ ಗಿರೀಶ್ ನಾಯಕ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕಾರವಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್